ಕಾರ್ಕಳದ ಪೆರ್ವಾಜಿಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ವೇಳೆ ನಡೆದಿದೆ ಎನ್ನಲಾದ ಅವ್ಯವಹಾರದ ಕುರಿತು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸುವಂತೆ ನೂತನವಾಗಿ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅವರಿಗೆ ಭಕ್ತರಿಂದ ಮನವಿಯನ್ನು ಸಲ್ಲಿಸಲಾಯಿತು. ಕರುಣಾಕರ ಹೆಗ್ಡೆ, ಆದಿರಾಜ ಅಜ್ರಿ, ರವೀಂದ್ರ ಹೆಗ್ಡೆ, ಸುಬಿತ್ ಕುಮಾರ್, ಪ್ರಸಾದ್ ಶೆಟ್ಟಿ, ಸಂದೇಶ್ ಕೋಟ್ಯಾನ್, ರಮೇಶ್ ಪಿ, ದಿನೇಶ್ ಕೊರ್ಲಪಾಡಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೋಡಿ ಹೇಗಿರ್ತಾರೆ, ಏನು ಬರ್ತದೆ ಅಂತ ಹೇಳಿಕ್ಕೆ ಆಗಲ್ಲ. ಯಾಕೆ ಕೆಲವೆಲ್ಲೋ ವೈಷಮ್ಯಗಳು ಇರ್ತವೆ, ಹೇಗೆ ಹುಟ್ಟಿಕೊಳ್ತದೆ ಅಂತ ನಮಗೆ ಯಾಕೆ ತಿಳಿದ ವಿಚಾರ. ನಾನು ಅದನ್ನು ವಿಮರ್ಶೆ ಮಾಡಿಕ್ಕೆ ಹೋಗುದಿಲ್ಲ. ಶಾಂತಿ ವ್ಯವಸ್ಥೆ ಆದಾಗ ಅಥವಾ ಶಾಂತಿ ಭಂಗ ಆದಾಗ ಆಗ ನಮಗೆ ಆಗದಲ್ಲಿ ನಾನು ಅದನ್ನೆಲ್ಲ ಹೋಗುವಂಥ ವ್ಯಕ್ತಿಯಲ್ಲಿ ಹೋಗುವುದಿಲ್ಲ. ನಾನು ಆಡಳಿತಾಧಿಕಾರಿ ಮಾತ್ರ, ಅಲ್ಲಿ ದಂಡಾಧಿಕಾರಿ ತೋರಿಸಲಿಕ್ಕಿಲ್ಲ, ತಹಶೀಲ್ದಾರ್ ತೋರಿಸಲಿ. ಯಾಕೆ ನಮ್ಮ ಕಡಿಶ್ವರ ಏನು ಮಾಡಿದ ಅನುಭವ ಇದೆ. ಅಲ್ಲಿ ನಾನು ಬರುವಾಗ ಕೆಲವರೆಲ್ಲ ಕಣ್ಣೀರು ಹಾಕಿದೆ. ನಾನೇನು ಭಾಳ ಏನು ದೊಡ್ಡ ಸಾಧನೆ ಮಾಡಲಿಲ್ಲ, ಅದು ಸ್ವಲ್ಪ ಕೂಲಾಗಿ ಕೊಂಡೋಗ್ತಿದ್ದಿಲ್ಲ ಅವನು. ಹಾಗೆ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇರಬೇಕು, ಧಾರ್ಮಿಕ ಮನೋಭಾವ ಇರಬೇಕು. ಅದನ್ನು ದಯವಿಟ್ಟು ಎಂತ ಕಾಂಪಿಟೇಷನ್ ಆಗಿ ಕೊಂಡೋಗೋದು ಬೇಡ. ಒಳ್ಳೆ ರೀತಿ ನನ್ನ ಮನವಿ. ಮತ್ತೆ ನಿಮ್ದು ಹೇಳಿ, ಹಾಗೆ ಒಳ್ಳೆ ಅಭಿಪ್ರಾಯ ಇದೆ. ಹಾಗೆ ನಾವು ನಿಮ್ಮ ಈ ಮೊದಲು ನಾವು ಹೇಳುವ ಒಂದು ಏನು ನಡೆದಿದೆ ಅಂತೇಳಿ ಮೊದಲು ಹೇಳಬೇಕು. ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ದೇವಸ್ಥಾನ ಒಂದು 1000 ಇತಿಹಾಸ ಅಂತ ಹೇಳ್ತಾರೆ, ಒಂದು 700 ಇತಿಹಾಸ ಇರ್ಬೋದು. ಆಗ ಅಲ್ಲಿ ಒಂದು ಗುತ್ತು, ಆ ದೇವಸ್ಥಾನ ಹೇಗೆ ನಡೀತದೆ ಅಂದ್ರೆ ಗ್ರಾಮಸ್ಥರು ಯಾವುದಕ್ಕೂ ದಾಖಲೆಗಳು ಅಂದ್ರೆ 2003 ಇದು ಎಕ್ಸ್ಪೆನ್ಸಸ್ ಮಾಡೋದಕ್ಕೆ ಆಡಳಿತ ಅನುಮೋದನೆ ಇರಲಿ, ಯಾವ್ದು ಶಿಸ್ತು ಬರ್ತಾಗ ಯಾವುದೇ ಕ್ರಮ ಬರ್ತಾಗ ಇರಲಿಲ್ಲ. ಅದನ್ನೆಲ್ಲ ಈಗ 2018 ಅಲ್ಲಿ ಈಗ ನೋಡಿದ್ರೆ ಅಲ್ಲಿ ರಾಜ ಕಲ್ಯಾಣ ಮಂಟಪ ಮಾಡಿದ್ರು, ಹೇಗಾದ್ರೂ ಮಾಡಿ ನಮ್ಮ 3 ವರ್ಷದ ಆಡಳಿತ ಈಗ ನಮ್ದು ಡಿಸೈರ್ ಆಗ್ತದೆ ಅಂತ ಉದ್ಘಾಟನೆ ಕೂಡ ಮಾಡಿದ್ರು. ಅದನ್ನು ಉದ್ಘಾಟನೆ ಮಾಡಿ ಅದಕ್ಕೆ ನಾ ಡೋರ್ ನಂಬರ್, ನಾ ಕರೆಂಟ್ ಉಂಟು, ಏನೇ ಇಲ್ಲ. ಈಗ ಹೇಳ್ತಾನೆ ನನಗೆ ಅದರಲ್ಲಿ 1.5 ಕೋಟಿ ರೂಪಾಯಿ ಬರ್ಲಿಕ್ಕೆ ಉಂಟು, ನಾನು ವಾಲ್ ಬಿಟ್ಟು ಕೊಡೋದಿಲ್ಲ ಅಂತ. 1.5 ಕೋಟಿ ಬರ್ಲಿಕ್ಕೆ ಇದ್ರೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ವಾಲ್ ಕಟ್ಟಲಿಕ್ಕೆ?